ಅಂದಿನಿ. ಅದರಾಗ ಈ ಕಕ್ಕಮರಿ ಒಳಗ ಹುಡುಗರು ಬಹಳ ಬಿರುಸದ್ರಂತ್ರಿ. ಹಾ, ಯಾವ್ದಾರ ಒಂದು ಹರ್ಯದ ಫಿಗರ್ ಬಂದ್ರೆ ಸಾಕು ರ್ಯಾಗಿಂಗ್ ಮಾಡ್ತಾರಂತ. ಅವ್ರು ಮಾಡೋಕ್ಕಿಂತ ಮುಂಚೆನ ನಾನಾ ಒಂದ್ ಸ್ವಲ್ಪ ರ್ಯಾಗಿಂಗ್ ಮಾಡಿ ಮಜಾ ಮಾಡಿ ಸೀಸ್ ಕೊಟ್ಟು ಹೋಕ್ಕಿನ್ರಿ, ಬಿಡೋದಿಲ್ಲ. ಓಹೋ, ಇದು ತಗೊಂಡ್ ಯಾವ್ದೋ ಐತಲ್ಲ, ಬರ್ಲಿ ಬರ್ಲಿ ಬರ್ಲಿ. ಹುಟ್ಟಿದ ಕೂಸಿಗೆ ತೊಟ್ಲ ಮಾಡಕ್ಕು ಈ ಬಡ್ಗ್ಯಾರ ಬೇಕ. ಹುಟ್ಟಿದ ಕೂಸಿಗೆ ತೊಟ್ಲ ತೂಗಕ್ಕು ನಾವ ಬೇಕ. ಅದನ್ನ ಬಿಡ್ರಿ, ಮದುವೆ ಕೊಡ್ತಾರ್ಲಾರ್ರಿ, ರಾತ್ರಿ ಗುದ್ದಾಡ್ಲಕ್ಕ ಸಡಲ್ ಪಡಲ್ ಸಡಲ್ ಪಡಲ್ ಸಡಲ್ ಪಡಲ್ ಆ ಪಲಂಗ ಮಾಡಕ್ಕು ನಾವ ಬೇಕ್ರಿ. ಇದನ್ನೆಲ್ಲ ಬಿಟ್ಟು ಬಿಡ್ರಿ, ಲಾಸ್ಟ್ ಕುಣಿಗೆ ಒತ್ಕೊಂಡು ಹೋಗ್ತಾರಲ್ಲ ಆ ಡೋಲಾರಿ ಮಾಡಕ್ಕೂ ಈ ಬಡಿಗನ ಬೇಕ್ರಿ. ಹಿಂಗಾದ್ರೆ ಹೆಂಗ್ರಿ ನಮ್ಮಂತ ಹೆಂಗ್ ಹುಡುಗರ ಪರಿಸ್ಥಿತಿ? ಇಂಥ ಇಂಪಾರ್ಟೆಂಟ್ ಪರ್ಸನ್ಗ ಮದುವೆ ಮಾಡ್ಕೋಬೇಕಂದ್ರೆ ಒಂದು ಹೆಣ್ಣು ಸಿಗುವಲ್ತ್ರಿ. ಹಿಂಗಾದ್ರೆ ಹೆಂಗ್ರಿ? ಯಪ್ಪ ಯವ್ವ, ನಾ ಅಳದು ಬಿಡ್ತೀನೋ ತಮ್ಮ, ನಿ ತಗನಿ ತೊಯ್ಕೊಳ್ದು ಬಿಡು. ಯಪ್ಪ ಈ ಕಡೆ ಯಾವ್ದೋ ಒಂದು ವೈಕೋತ್ ಬರ್ಲಾತಿತ್ರು. ಯಪ್ಪ ಚೇ ಚೇ ಚೇ, ಹರಾಗೆ ಯಾರ ಮುಖ ನೋಡಿನ ನನಗ ಗೊತ್ತಿಲ್ಲ. ಯವ್ವ ಕವಳ ತಾಯಿ ಭಿಕ್ಷೆ ನೀಡಂತೆ ಬರ್ತಾವ. ಹಲೋ, ನಮಗ ಹಳ್ಸಿದ್ದು ಬಳಸಿದ್ದು ಬ್ಯಾಡ್ರಿ. ನಮಗ ಏನಿದ್ರು ಒಂದ್ ಕಟ ಕಟ್ ಐದ್ನೂರು ರೂಪಾಯಿ ಕೊಡೋ ಚಿಕ್ಕನ ಬಿರಿಯಾನಿ ತಿನ್ನಲಾರ ಬಹಳ ದಿವಸ ಆಗೈತಿ. ಇಲ್ಲ ಆತನಿಗೆ ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ ಬರ್ತೀನಿ, ಬಿಡುದಿಲ್ಲ. ಪುಷ್ಯ ಪುಷ್ಯ ಮಾತಾಡ್ತಾಳಂದ್ರ ಈಕಿ ಬಹಳ ಸೂಪರ್ ಹೇರ್ ಭಿಕ್ಷಕಿ ಕಾಣಿಸ್ತಾಳ್ರಿ. ಆರ್ ಸಿ ಬಿ ಫ್ಯಾನ್ಸ್ ಅದರ ನಿಲ್ಲ, ನಾನು ಪಕ್ಕ ಆರ್ ಸಿ ಬಿ ಫ್ಯಾನ್ ಆದಿನ. ಏನ್ ಹಿಂಗ್ ಹಿಂಗ್ ಮಾಡಾಕತ್ತೀರಿ? ಹೋಸತಿ ಹೋದ್ರೆ ಏನ ತೀ ಸಲ ಕಪ್ಪು ನಮದ ಐತಿ. ಹಾ, ಜೈ ಆರ್ ಸಿ ಬಿ. ಯಾಕೆ ಸೌಂಡ್ ಇಲ್ಲ? ಯಾಕೆ ತಂಡ ಸ್ವಿಚ್ ಆಫ್ ಆಗಿದೆ? ಸೌಂಡ್ ಇಲ್ಲಲ್ಲ ಕಕ್ಕಮರ್ಯಾಗ, ಸ್ವಿಚ್ ಆಫ್ ಆಗ್ಯಾರ. ಇವರು ಸ್ವಿಚ್ ಆಫ್ ಆಗ್ಯಾರ. ನೋಡ್ರಿ, ನಾನು ಭಿಕ್ಷುಕಿ ಅಲ್ಲ, ಈ ಊರಿಗೆ ಹೊಸದಾಗಿ ರಿಪೇರಿ ಮಾಡೋರು ಬಂದಪ್ಪ. ನಾ ಗ್ಯಾಸ್ ರಿಪೇರಿ ಮಾಡ್ಕೊಳ್ಳಪ್ಪ, ನಾನು ಟೀಚರ್. ಮುಂದೆ ಕುಂತ ಅಣ್ಣಗಳಿಗೆ ಸಾಲಿ ಕಲ್ಸಕ ಬಂದಿನಿ. ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ, ಅಣ್ಣ ಅಂದಳಲ್ಲೋ. ನೀವು ಟೀಚರ್ ಅನ್ರಿ? ಅಯ್ಯೋ ಟೀಚರ, ಇದೇನ್ರಿ ನಿಮ್ಮ ಎಟ್ಟು ಹೆಡ್ಲೈಟ್ ಆಫ್ ಆಗ್ಯಾವ್ರಿ? ಹಿಂಗಾದ್ರ ಮುಂದ್ ಕೂತಾರಿ ಸಾಲಿ, ಹೆಂಗ್ ಕಲಿಸ್ತೀರಿ ನೀವು? ಮೇಡಮ್ ಮಾರ, ಹೆಡ್ಲೈಟ್ ಆಫ್ ಆದ್ರೆ ನನ್ನ ಬ್ಲೈಂಡ್ ಲಿಪಿ ಟಿ ಸಿ ಎಚ್ ಕಲ್ತ ಬಂದಿನಿ. ಡೋಂಟ್ ವರಿ ಮೈ ಡಿಯರ್, ನಾನು ಸರಿಯಾಗಿ ಟೀಚಿಂಗ್ ಮಾಡ್ತೀನಿ. ಯಪ್ಪ ಮೈ ಡಿಯರ್ ಅಂದಾಳು, ಮುಂದಿಂದ ಯಾವಾಗತ್ತಾಳು? ಹಿಂಗ್ ಇಂಗ್ಲಿಷ್ನಾಗ ಟುಷ್ಯ ಪುಷ್ಯ ಮಾತಾಡ್ತಾಳ್ರಿ, ಕಲಿಸ್ತಾಳ ಅಂತ ಗ್ಯಾರಂಟಿ ಆಯ್ತು. ಇನ್ನು ಬಿಡ್ರಿ, ಯಾಕಂದ್ರೆ ನಮ್ಮೂರಾಗ ನನ್ನ ಇಂಗ್ಲೀಷ್ನ್ಯಾಗ ಮಾತಾಡವ ಯಾರು ಇಲ್ಲ, ನಾ ತಿಳ್ಕೊಂಡಿದ್ನ್ರಿ. ಅಂತೂ ನಮ್ಮೂರು ಹಾಳು ಬಿದ್ದು ಕನ್ನಡ ಶಾಲೆಗೆ ಒಬ್ಬ ದಂತದ ಒಮ್ಮೆ ಅಂತ ಟೀಚರ್ ಬಂದ್ರು ಸಾಕು, ಕಾಲ ಮೆಂಟ ಟೀಚರ್. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ನಮಗೇನ ಬಿಸುಕಲ್ಲ ಯೂಸ್ ಮಾಡಲ್ಲ ನಾವು, ನಾವು ಗ್ರೈಂಡರ್ ಯೂಸ್ ಮಾಡ್ತೀವಿ. ತೋ ಇವ್ ನಾವು ಒಟ್ಟಿಗ್ಯಾರ ಮುಂದೆ ಹೇಳಕ್ ನಮಗ ನಾಲ್ಗೆ ಒಳಗಿಲ್ಲ ನೋಡ್ರಿ. ಗೂಟ ಅಲ್ರಿ ಒಣಕಿ ಒಣಕಲ್ರಿ ಗೂಟ. ಯಪ್ಪ ತೋ ಇವ್ ನಾವು ಮೇಡಮ್ ಅವ್ರ ಒಂದ್ ಮಾತು ಹೇಳ್ತೀನಿ ಕೇಳ್ರಿ.
ಬಿಸು ಒಳಗೆ ಒಣಕಿ ಬೇಕ್ರಿ, ಬಿಸುಕಲ್ಲಿಗೆ ಗೂಟ್ ಬೇಕ್ರಿ. ಎಲ್ಲ ನಿಮ್ ಊರಿನ ನೀವು ಹಿಡ್ಕೊಂಡು ಬರಾಕ್ ಆಗಿರಂಗಿಲ್ಲ. ನಿಮ್ಮ ನಮ್ಮ ಊರಾಗಿರತಕ್ಕ ನೀವು ನನ್ನ ನಾನು ಗೂಟನ ಯೂಸ್ ಮಾಡ್ಕೋರಿ. ನಾವೇನು ತಪ್ಪು ತಿಳ್ಕೊಳ್ಳಿ, ನಮಗ ನಮ್ಮ ಊಟನ ಇಟ್ಕೊಳಕ ಟೈಮ್ ಇಲ್ಲ. ಇವಂದ ಊಟ ನಾ ಯಾವಾಗ ಇಟ್ಕೊಳ್ಳಿಪ್ಪ? ನಿನ್ನ ಊಟ ಬೇರೆ, ನನ್ನ ಊಟ ಬೇರೆ. ನಿನ್ನ ಮನ್ಯಾಗ ಊಟ, ನಿಮ್ಮ ಮನ್ಯಾಗ ಇಡ, ನನ್ನ ಊಟ ಒಮ್ಮೆ ಯೂಸ್ ಮಾಡಿ ನೋಡ. ಹೌದ್ರೆ ಹಂಗಾದ್ರ ಮತ್ತೆ ತಡರಿ ನಿಕಿ ನೋಡ್ರಿ. ಏನು ಮನಿಕಿ ನೋಡಾಕ ನೀವು ಬಹಳ ಚಂದ ಅದರಿ. ಎಂತೆಂತಾರ್ರಿ ಎಂತೆಂತಾರ ನೋಡ್ ನಾವು ಹಾಕತ್ರಿ. ಮೆಡಕಲ್ ಅಪ್ಪುಗ ಅವ್ನ ಲವರ್ನ ತುಟಿ ನೋಡ್ಲವ್ ಆತು. ದಾಸಾಳ ಪಕ್ಕಿಯಾಗ ಅವ್ನ ಲವರ್ನ ದುಬ್ಬ ನೋಡ್ಲವ್ ಆತು. ಯಪ್ಪ ನನಗೆ ಕಿಪ್ಪಿಂಡ್ರಿ ನೋಡ್ಲವ್ ಆಗಿತ್ರು. ಬ್ಯೂಟಿಫುಲ್ ಸೋ ನೈಸ್. ಏನ್ ಪಿಂಡ್ರಿ ನಿನ್ನ ಪಿಂಡ್ರಿ ನಿನ್ನ ಪಿಂಡ್ರಿ ನಿನ್ನ ಸ್ಟ್ರಕ್ಚರ್ ನಿನ್ನ ಬಾಡಿ ಮಜ್ಜಿಗೆ ನಿಕಿ ನೋಡ್ರಿ. ಏನು ವನಿಕಿ ಏಲ್ ಒಣಕಿ ನೋಡ, ನೀ ನನ್ನ ತುಟಿ ನೋಡಿ ಇಷ್ಟ ಆಗತ್ತೆ? ನಂದಾಯ್ತು ಮಲಕ. ನನ್ನ ಒಣಕಿ ಸವಾಸನ ಬೇಡ, ಹಿಂಗ ಇರತ್ತನ್ನ. ಕಕಮರಿ ಜಾತ್ರ್ಯಾಗ ಇಕಿ ನೆನಪ ಬರತೈತ. ಕಕಮರಿ ಜಾತ್ರ್ಯಾಗ ಹುಡುಗಿ ನೆನಪ ಬರತೈತ. ನೆನಪ ಬರತೈತ ಮನಕತಿ ಮನಗಳ ಏನಕೈತಿ ಢಗ ಢಗ ಅನ್ನತೈತ. ಮೇಡಮ್ಮರ ಹೇಳ್ರಿ ಚುನುಮರೇನು ಹುಡುಗಿ ನೆನಪ ಬರತೈತ ಮನದಾಗ ಠಗ ಮಾಡ ಆಗತೈತ. ಇಲ್ಲಿಂದ ಇಲ್ಲಿವರೆಗೆ ಕೆತ್ತಿ
ಸಂದ ನೋಡಿ ಬಡಿ ಬಟ್ ಯಾರು ಬಸ್ ಅಂದ್ರಿ ಹೆಂಗ್ ನಡಬರಕ್ಕಿದ್ರ ನಮ್ಗೂ ಓಡ ಮೂಡ ಬರ್ತೈತಿ ತೋಯ್ ಹಿಡಕೋ ಹೆಣ್ಣು ದೆವ್ವು ಎಪ್ಪೋ ಮತ್ತೆ ಹಾಕೋದಿತ್ತು ಏನ್ ಹಿಡ್ಕೊಂಡು ಬಳಕ್ ಹೇಳಿದ ಮ್ಯಾಗ್ರಿ ಹೊಡೆಯವ್ವ ದುರ್ಗವಾಯಿ ಚಂದ್ರವಾಯಿ ನಿಮ್ಮ ಹುಡುಗನ ಶಿಷ್ಯಪ್ಪ ಆಗೈತ್ ಬಿದ್ದಾನ ಯಾಕಿನ್ನು ಇಲ್ಲ ಪರ್ಮಿಷನ್ ಇರ್ಲಾರ್ದ ನೀ ಯಾವಾಗ ಕೈ ಹಿಡ್ಕೊಂಡ ಇಲ್ಲವ ಹಿಡ್ಕೊಂಡ ಇಲ್ಲವ ಯಪ್ಪ ಹಿಡ್ಕೊ ಒಂದೋ ಸಲ ಹಿಡ್ಕೊಂಡಿದ ಕೈ ಬೈಟೋಜಿ ಅಜ್ಜಂದ ಮಜಾ ಕೊಡ್ಲಿ ಯಾಚಾ ಬಿಡತ್ತೆ ಬೈಟೋಜಿ ಯಪ್ಪ ಒಂದೋ ಸಲ ಹಿಡ್ಕೊಂಡಿದಕ್ಕ ನಾನು 30 ಅಡ್ಡ ಅಲ್ಲಿ ಅಲ್ಲಿ ಇದಾವತ್ತೆ ಮೇಲೆ ಅಲ್ಲಿ ಬಿದ್ದಾವೋ ಇಲ್ಲಿ ಬಿದ್ದಾವೋ ಆ ಕಡೆ ಅಲ್ಲಿ ಅಕ್ಕ ಅಂತ ಬಿದ್ದಾವೋ ಇಲ್ಲಿ ಅಣ್ಣ ಅಂತ ಬಿದ್ದಾವೋ ಗೊತ್ತಾಗುತ್ತೆ ಎಲ್ಲಿ ಇದಾವೋ ನೋಡಿ ಕೊಡ್ತಿ ಹೋಗೋ ಮುಂದೊಂದು ಸಣ್ಣ ಅಂತ ಹೋಗಿ ನಾಗಿನ ಡ್ಯಾನ್ಸ್ ಹೋಗಿ ನಾಗಿನ ಡ್ಯಾನ್ಸ್ ಹಂಗ ಹೋಗೇ ಬಿಟ್ಟಲ್ಲ ನಾನು ಒಂದ್ ಸ್ವಲ್ಪ ಅಡ್ರೆಸ್ ತರ ಹೇಳಿಲ್ಲ ಹೋ ನೆನೆಸುದ್ರಾಗ ತೊಣಸೆ ಒಳಗ ಓಡ್ ಬಂದಂಗ ಇತ್ತಾಗ ಬಕ್ರ ಬರಾಕತ್ತಾನ ಬರ್ಲಿ ಬರ್ಲಿ ಅವನು ಒಂದು ಕೈ